ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ. ಅಗ್ನಿಸಾಕ್ಷಿಯ ಸಿದ್ಧಾರ್ಥ್, ಇವರು ಅಗ್ನಿಸಾಕ್ಷಿ ಸೀರಿಯಲ್ಗಳನ್ನ ಬಿಟ್ಟೇ ಬಿಟ್ಟರು. ಅಗ್ನಿಸಾಕ್ಷಿ ಸೀರಿಯಲ್ ಕಡೆ ತಲೆಯಾಗೂ ಕೂಡ ಮಲಗಲ ಅನ್ನೋ ಸುದ್ದಿ ಹಲವಾರು ಕಡೆ ಓಡಾಡಿತ್ತು ಅಂತ ಹೇಳ್ಬೋದು. ಸೊ ಈಗ ಆ ಸುದ್ದಿಗಳಿಗೆಲ್ಲ ಸಡನ್ ಆಗಿ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇವರು ಕಲರ್ಸ್ ಕನ್ನಡದಲ್ಲಿ ಇನ್ನೊಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇತ್ತು, ಅದು ಕಾಮಿಡಿ ಟಾಕೀಸು. ಸೊ ಈಗ ಮತ್ತೆ ಸಿದ್ಧಾರ್ಥ್ ಅವರು ಅಗ್ನಿಸಾಕ್ಷಿ ಸೀರಿಯಲ್ಗೆ ರಿಎಂಟ್ರಿ ಕೊಟ್ಟಿದ್ದಾರೆ. ರಿಎಂಟ್ರಿ ಅಂದರೆ ಒಂದು ಸಾಮಾನ್ಯ ರಿಎಂಟ್ರಿ ಅಲ್ಲ, ಒಂದು ಮಾಸ್ ಫೈಟ್ ಅಂದರೆ ಗೊತ್ತಲ್ಲ, ಈ ಸುದೀಪ್ ದರ್ಶನ್ ಅವ್ರ ರೇಂಜಲ್ಲಿ ಒಂದು ಮಾಸ್ ಫೈಟ್ ಮಾಡೋ ಮುಖಾಂತರ ಅಗ್ನಿಸಾಕ್ಷಿ ಸೀರಿಯಲ್ಗಾಗಿ ಗಡಕ್ಕಾಗಿ ರಿಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆಲ್ಲ ಅಗ್ನಿಸಾಕ್ಷಿ ಸೀರಿಯಲ್ ನೋಡೋ ಗೊತ್ತೇ ಇದೆ, ನಮ್ಮ ಆಯುಷಿ ಮತ್ತು ಖುಷಿ ಅವ್ರನ್ನ ವಿಲನ್ಗಳು ಕಿಡ್ನಾಪ್ ಮಾಡಿರ್ತಾರೆ. ಸೊ ಅವ್ರನ್ನ ವಿಲನ್ಗಳಿಂದ ಬಿಡಿಸೋ ರೀತಿಯಾಗಿ ನಮ್ಮ ಅಗ್ನಿಸಾಕ್ಷಿ ಸಿದ್ಧಾರ್ಥ್ ಅವರು ಮತ್ತೆ ರಿಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸಿದ್ಧಾರ್ಥ್ ರಿಎಂಟ್ರಿಯಿಂದ ಅಗ್ನಿಸಾಕ್ಷಿಗೆ ಒಂದು ದೊಡ್ಡ ಕಳೆ ಬಂದಿದೆ ಅಂತ ಕೂಡ ಹೇಳ್ಬೋದು. ಸೊ ಇನ್ನು ಮುಂದೆ ಅಗ್ನಿಸಾಕ್ಷಿ ಸೀರಿಯಲ್ ಸಿದ್ಧಾರ್ಥ್ ಅವರು ರಾರಾಜಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಕೂಡ ಹೇಳ್ಬೋದು. ಸೊ ಏನಾಗಲಿ, ನಮ್ಮ ಸಿದ್ಧಾರ್ಥ್ ಅವ್ರನ್ನ ಹಲವಾರು ಅವರ ಅಭಿನಯಿಗಳು ಅಗ್ನಿಸಾಕ್ಷಿ ಸೀರಿಯಲ್ ಮಿಸ್ ಮಾಡ್ಕೊತಾ ಇದ್ರು ಅಂತ ಹೇಳ್ಬೋದು. ಸೊ ಈಗ ಮತ್ತೆ ಸಿದ್ಧಾರ್ಥ್ ರಿಎಂಟ್ರಿಯಿಂದ ಅವ್ರಿಗೆಲ್ಲ ತುಂಬ ಖುಷಿಯಾಗಿರುತ್ತೆ. ಸೊ ನಿಮಗೆ ಏನನ್ನಿಸ್ತು, ಅಗ್ನಿಸಾಕ್ಷಿ ಸೀರಿಯಲಲ್ಲಿ ನಮ್ಮ ಸಿದ್ಧಾರ್ಥ್ ಅವ್ರು ರಿಎಂಟ್ರಿ ಕೊಟ್ಟಿದ್ದು ಮತ್ತು ಅವ್ರ ಮಾಸ್ ಫೈಟ್ ಯಾವ ಥರ ಇತ್ತು ಅನ್ನೋದನ್ನು ನಮಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಇದೇ ರೀತಿ ನಮ್ಮ ಸಿದ್ಧಾರ್ಥ್ ಮತ್ತು ನಮ್ಮ ಸನ್ನಿಧಿ ಎಲ್ಲ ಪ್ರೇಕ್ಷಕರನ್ನ ರಂಜಿಸ್ತಾ ಇರಲಿ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ವಾಟ್ಸಪ್ಪು, ಫೇಸ್ಬುಕ್ಕು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ.